ಬೆಂಗಳೂರು ರಕ್ಷಿಸಿ ಬಿಜೆಪಿ ಪಾದಯಾತ್ರೆ ಇವತ್ತು ಗೃಹ ಸಚಿವರ ಕ್ಷೇತ್ರದಲ್ಲಿ ನಡೀತಾ ಇದೆ. ಆದರೆ ಇದಕ್ಕೆ ಪೊಲೀಸರು ಅಡ್ಡಿಪಡಿಸಿದ್ದಾರೆ ಎನ್ನುವ ಮಾಹಿತಿ ಲಭ್ಯವಾಗ್ತಾ ಇದೆ. ಪಾದಯಾತ್ರೆಗೆ ಬಿಜೆಪಿ ಅನುಮತಿಯನ್ನು ಪಡೆದಿರಲಿಲ್ಲ. ಈ ಹಿನ್ನೆಲೆಯಲ್ಲಿ ಬಿಜೆಪಿ ಕಾರ್ಯಕರ್ತರನ್ನು ಪೊಲೀಸರು ಕೋರಮಂಗಲದ ಮೋನಾ ಮೈದಾನಕ್ಕೆ ಕರೆದಿದ್ದಾರೆ ಅನ್ನೋ ಮಾಹಿತಿ ಈಗ ಲಭ್ಯವಾಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಪಾದಯಾತ್ರೆಗೆ ಅಡ್ಡಿಪಡಿಸಿದ ಹಿನ್ನೆಲೆಯಲ್ಲಿ ಪೊಲೀಸರು ಮತ್ತು ಬಿಜೆಪಿ ಕಾರ್ಯಕರ್ತರ ನಡುವೆ ಮಾತಿನ ಚಕಮಕಿಯೂ ಕೂಡ ನಡೆದಿದೆ. ಸೊ ಗೃಹ ಸಚಿವರ ಕ್ಷೇತ್ರದಲ್ಲಿ ಬಿಜೆಪಿ ಪಾದಯಾತ್ರೆ ಇವತ್ತು ನಡೆಯೋದು ಡೌಟ್. ಯಾಕೆಂದರೆ ಈಗಾಗಲೇ ಪೊಲೀಸರು ಅದಕ್ಕೆ ಅಡ್ಡಿಯನ್ನು ಪಡಿಸಿದ್ದಾರೆ. ಕಾರಣ ಇಷ್ಟೇ, ಬಿಜೆಪಿ ಇವತ್ತು ಬೆಂಗಳೂರು ರಕ್ಷಿಸಿ ಪಾದಯಾತ್ರೆಗೆ ಯಾವುದೇ ಅನುಮತಿಯನ್ನು ಪಡೆದಿರಲಿಲ್ಲ ಅನ್ನುವ ಕಾರಣವನ್ನು ಪೊಲೀಸರು ಕೊಡ್ತಾ ಇದ್ದಾರೆ. ಹೀಗಾಗಿ ಬಿಜೆಪಿ ಕಾರ್ಯಕರ್ತರನ್ನು ತಡೆದಿರುವಂಥ ಪೊಲೀಸರು ಅವರನ್ನು ಕೋರಮಂಗಲ ಮೋನಾ ಮೈದಾನಕ್ಕೆ ಕರೆದೊಯ್ದಿದ್ದಾರೆ. ಈ ಹಿನ್ನೆಲೆಯಲ್ಲಿ ಪೊಲೀಸರು ಮತ್ತು ಕಾರ್ಯಕರ್ತರ ನಡುವೆ ತೀವ್ರ ಮಾತಿನ ಚಕಮಕಿ ಕೂಡ ನಡೆದಿದೆ. ಗೃಹ ಸಚಿವರ ಕ್ಷೇತ್ರ ಬಿಟಿಎಂ ಲೇಔಟ್ನಲ್ಲಿ ಇವತ್ತು ಬಿಜೆಪಿ ಪಾದಯಾತ್ರೆ ನಡೀಲಿಕ್ಕಿತ್ತು. ಬೆಂಗಳೂರು ರಕ್ಷಿಸಿ ಪಾದಯಾತ್ರೆ ಬೆಂಗಳೂರಿನ ಎಲ್ಲ ಕ್ಷೇತ್ರಗಳಲ್ಲೂ ನಡೀತಾ ಇತ್ತು. ಇದರ ಜೊತೆಗೆ ಈಗ ಇವತ್ತು ಬಿಟಿಎಂ ಲೇಔಟ್ನಲ್ಲಿ ಪಾದಯಾತ್ರೆ ಹಮ್ಮಿಕೊಳ್ಳಲಾಗಿತ್ತು. ಆದರೆ ಬಿಜೆಪಿ ಈ ಒಂದು ಪಾದಯಾತ್ರೆಗೆ ಅನುಮತಿಯನ್ನು ಪಡೆದಿರಲಿಲ್ಲ ಅಂತ ಪೊಲೀಸರು ಹೇಳ್ತಾ ಇದ್ದಾರೆ. ಹಾಗಾಗಿ ನಾವು ಅವಕಾಶ ಕೊಡೋದಿಲ್ಲ. ಈ ಹಿನ್ನೆಲೆಯಲ್ಲಿ ಬಿಜೆಪಿ ಕಾರ್ಯಕರ್ತರು ಮತ್ತು ಪೊಲೀಸರ ನಡುವೆ ತೀವ್ರ ಮಾತಿನ ಚಕಮಕಿ ನಡೆಯಿತು. ಅಂತಿಮವಾಗಿ ಕಾರ್ಯಕರ್ತರನ್ನ ಒಂದು ರೀತಿ ವಶಕ್ಕೆ ಪಡೆದಂತಹ ಪೊಲೀಸರು ಅವರನ್ನು ಕೋರಮಂಗಲದ ಮೋನಾ ಮೈದಾನಕ್ಕೆ ಕರೆದೊಯ್ದಿದ್ದಾರೆ. ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲ ಸುಮಾರು ನಮ್ಮ ಬಿಟಿಎಂ ಕ್ಷೇತ್ರದ ಎಲ್ಲ ಕಾರ್ಯಕರ್ತರು ಬಿಜೆಪಿ ಕಾರ್ಯಕರ್ತರು ಸೇರಿದ್ದಾರೆ. ಸೇರಿರೋ ಹಿನ್ನೆಲೆಯಲ್ಲಿ ಈಗ ನಾವು ಪಾದಯಾತ್ರೆ ಹೋಗೋದಕ್ಕೆ ಮುನ್ನಡೆ ಆಗಿದ್ದಾಗ ಈಗ ಗೊಂದಲ ಸೃಷ್ಟಿ ಮಾಡಿ ಹೋಗಬಾರದು ಅಂತೇಳಿ ನಿಲ್ಲಿಸ್ತಾ ಇದ್ದಾರೆ. ಕಾರಣ ಏನು ಅಂತ ಯಾಕೆ ತಡೀತಾ ಇದ್ದಾರೆ? ಕಾರಣ ಏನು ಗೊತ್ತಿಲ್ಲ. ನಿಮ್ಗೆ ಯಾರು ತಡೀತಾ ಇದ್ದಾರೆ? ಕಾರಣ ಏನಿಲ್ಲ, ಪೊಲೀಸ್ನವರು ಒಂದು ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ಈಗ ನೀವು ಅಲ್ಲಿ ನಮ್ಗೆ ಯಾವುದು ಇನ್ಫಾರ್ಮೇಶನ್ ಬಂದಿಲ್ಲ, ನೀವು ಹೋಗಬಾರ್ದು ಅಂತ ಹೇಳಿದರೆ, ಬಟ್ ಆಲ್ರೆಡಿ ಬಿಜೆಪಿ ಆಫೀಸಿಂದ ಸ್ಯಾಂಕ್ಷನ್ ಲೆಟ್ರು ಇನ್ನೊಂದು ಮತ್ತೊಂದು ಎಲ್ಲ ಕೊಟ್ಟಿದ್ದಾರೆ. ಇಡೀ ಕ್ಷೇತ್ರಕ್ಕೆ ಒಂದೇ ಲೆಟ್ರ್ ಕೊಡೋದು, ಒಂದೇ ಸ್ಯಾಂಕ್ಷನ್ ಮಾಡಿಸೋದು, ಒಂದೇ ಪರ್ಮಿಷನ್ ಕೊಡೋದು. ಆ ಪರ್ಮಿಷನ್ ಆಲ್ರೆಡಿ ಇದೆ. ಆ ಪರ್ಮಿಷನ್ ಮುಖಾಂತರ ನಾವೆಲ್ಲ ಹೋಗೋದಕ್ಕೆ ಪ್ರಯತ್ನ ಪಡ್ತೇವೆ.